ಮೇಘನಿಗೂ ಯಾರು ಒಂದು ಫೋನ್ ಮಾಡಕ್ಕೆ ಕೃಷ್ಣಮೂರ್ತಿ ಅಷ್ಟೊತ್ತು ಕೆಳಗೆ ಹೋಗ್ಬಿಟ್ಟಿದ್ರು ಅಲ್ಲಿ ಮನೆ ಹತ್ರ ನಾನು ಎತ್ಕೊಂಡ್ರೆ ಫೋನ್ ಇಸ್ಕೊಡಿ ಅಂತ ಫೋನ್ ಅಲ್ಲೇ ಕಿತ್ಕೊಂಡಿಲ್ಲ. ನನಗೆ ನನ್ಗೇನ್ ಅನ್ಸ್ತಾ ಇತ್ತು ಅವಾಗಂದ್ರೆ ಯಾರೋ ಬೇರೆಯವ್ರನ್ನ ಇಟ್ಕೊಳಕ್ ಬರ್ಬೇಕಾಗಿದ್ದು ನನ್ನ ಏನೋ ಒಂದು ಆಕ್ಸಿಡೆಂಟ್ ಕನ್ಫ್ಯೂಸ್ ಆಗಿ ಇಟ್ಕೊಂಡಿದ್ದಾರೆ ಅಂತಾನೆ ನಾನು ಅನ್ಕೊಂಡೆ, ಏನೋ ಒಂದು ಮಿಸ್ಟೇಕ್ ಆಗಿದೆ. ಸೊ ನಾವು ಅಲ್ಲಿ ಹೋದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೇಷದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಇಳಿದೆ, ಅಲ್ಲಿ ಒಂದು ಆಫೀಸ್ ಅಲ್ಲಿ ಬಂದು ಅಲ್ಲಿ ಎ ಸಿ ಪಿ ಶರಣನ್ ಕುಮಾರ್ ಅಂತ ಇದೆ, ಅಲ್ಲಿ ಹೋಗಿ ಅಲ್ಲೋಗಿ ಅಲ್ಲಿ ಆಫೀಸ್ ನಲ್ಲಿ ಅವ್ರು ಕೂರಿಸೋರು. ಆಫೀಸ್ ನಲ್ಲಿ ಕೂರಿಸ್ಕೊಂಡಾಗ ಅವ್ರು ಹೇಳಿದ್ರು ನಾನು ಏನು ಮಿಸ್ಟೇಕ್ ನಂಬ್ತೀರ, ಏನಾಗಲ್ಲ ಮಿಸ್ಟೇಕ್ ಅಲ್ಲ ಚೇತನ್ ಅವರೇ, ಅಫೆನ್ಸ್ ಆಗಿದೆ. ನಾನು ಅವಾಗ 22ನೇ ತಾರೀಕು ಅಂದ್ರೆ 19ನೇ ತಾರೀಕು ನಮ್ ದೊಡ್ಡ ಒಂದು ನೀಲಿ ಸಮುದ್ರದ ಹೋರಾಟ ಆಗಿದೆ ಅಲ್ಲಿ. ನಾನೇನು ಅಲ್ಲಿ ದೊಡ್ಡ ಹೋರಾಟ ಆಯ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಇದು ಅಥವಾ ಯಾವ್ದಕ್ಕೆ ನಾನು ಕನ್ವೀನ್ ಯೋಚನೆ ಮಾಡಿ ಏನಕ್ಕೆ ಇದು ಏನಿದು ಯೋಚನೆ ಮಾಡ್ತಾ ಅವ್ರು ಒಂದ್ ಸ್ವಲ್ಪ ಅಫೆನ್ಸ್ ಆಗಿದೆ ಇದು ಅದು ಅಂತ ಬಂದು ಮಾತಾಡ್ಕೊಂಡು ಹೋದ್ರು. ಅಲ್ಲಿ ಅಷ್ಟೊತ್ತು ಏನಾಗಿದೆ ಅಂದ್ರೆ ಯಾರೋ ಒಬ್ರು ಇವರು ರಚನಾ ಆರ್ಜಿ ಅನ್ನೋರು ತೀರ್ಕೊಂಡಿದ್ದಾರೆ. ಅವ್ರು ಯಾರೋ ಒಬ್ರು ಸುಮ್ಮನೆ ಮಾತಾಡ ಆರ್ಜಿ ರಚನಾ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಹೌದಾ, ಅವ್ರು ನಮ್ಗೆ ಗೊತ್ತಿದ್ದು ಅವ್ರು ಒಳ್ಳೆಯವರು ತೀರ್ಕೊಂಡಿದ್ದಾರೆ. ಏನು ಇದಕ್ಕೂ ಅದಕ್ಕೆ ನಮ್ಗೇನ್ ಸಂಬಂಧ, ನನಗೆ ಬಹಳ ಕನ್ಫ್ಯೂಷನ್ ಆಗ್ತಾ ಇತ್ತು. ಕನ್ಫ್ಯೂಷನ್ ಆದ್ಮೇಲೆ ಅವ್ರು ಸ್ವಲ್ಪ ಅಲ್ಲೇ ಒಂದು ಅರ್ಧ ಗಂಟೆ ಇದೆ, ಅರ್ಧ ಗಂಟೆ ಇದ್ರೆ ಆಮೇಲೆ ನಮ್ಮನ್ನ ಇದರಿಂದ ಇಲ್ಲಿ ಒಂಥರ ಅಲ್ಲೇ ಇಟ್ಕೊಂಡು ನಾನು ಒಬ್ಬನೇ ಇದ್ದೆ, ಅವ್ನು ಯಾರೋ ಒಬ್ಬ ಮಸ್ತಿನ ನಿಂತಿದ್ದ ಬಾಗ್ಲ ಹತ್ರ ಹೀಗಾಗಿ ನಿಂತಿರ್ತಾರೆ ಕೂತ್ಕೊಳ್ಳಿ ಅಂದೆ. ನಾವು ಸುಮ್ಮನೆ ನಿಂತು ಅಲ್ಲೇ ಅಷ್ಟೇ ಇತ್ತು. ಅರ್ಧ ಗಂಟೆ ಆದ್ಮೇಲೆ ನಾವು ನಮ್ಮನ್ನ ನೀವು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಇಂದ ನನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಒಂದು ಪೊಲೀಸ್ ಗಾಡಿನಲ್ಲಿ ಪಕ್ಕ ಪಕ್ಕ ಕೂತ್ಕೊಂತಲ್ಲ ಅಲ್ಲಿ ಕೂಡ್ಸ್ಕೊಂಡು ನನ್ನ ಮಧ್ಯೆ ಕೂಡ್ಸ್ಕೊಂಡು ಫ್ರಂಟ್ ಅಲ್ಲಿ ಯಾರು ಇಲ್ಲ, ನಾವು ಇವ್ರು ಡ್ರೈವರ್ ಕರ್ಕೊಂಡು ಹೋದ್ರು. ಕರ್ಕೊಂಡು ಎಲ್ಲಿ ಕರ್ಕೊಂಡು ನಂಗೆ ಗೊತ್ತಿಲ್ಲ, ಬಟ್ ಏನಕ್ಕೂ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೋದ್ರೆ ಅವ್ರು ಸೀದಾ ನನಗೆ ಶೇಷಾದ್ರಿಪುರಂಯಿಂದ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು, 22nd ಇದು ಮಂಗಳವಾರ, ಪೊಲೀಸ್ ಸ್ಟೇಷನ್ ವೈಲಿಕಾವಲ್ ಕರ್ಕೊಂಬಂದ್ರೆ ಅಲ್ಲಿ ಪಾಪ ಒಬ್ರು ಆಚೆ ಬಂದರು ಹೇಮಂತ್ ಕುಮಾರ್ ಅಂತ. ಅವರು ಚೆನ್ನಾಗಿ ಭಾಳ ಉದ್ದಕ್ಕೆ ಚೆನ್ನಾಗಿ ಚೇತನ್ ನೀವೇನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇದನ್ನು ಕರ್ಕೊಂಬಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಹೇಳಿ ನನಗೆ ಯಾವ ಕೇಸು ಯಾವ ಕ್ರೈಮು ಯಾವ ಅಫೆನ್ಸು ಏನಕ್ಕೆ ಬಂದಿದ್ದೀನಿ ಏನಕ್ಕೆ ಆಗ್ತಾ ಇದೆ ನನ್ಗೆ ಏನು ಗೊತ್ತಾಗ್ತದೆ. ಅಷ್ಟೊಂದು ಟೈಮ್ ಏನಾದರೂ ಎಷ್ಟಾಗಿತ್ತು ಅಂತ ಗೊತ್ತಿದೆ ಸರ್? ಅಷ್ಟೊತ್ತಿಗೆ 3 ಅಂದ್ರೆ ನಾನು ಕಾದಿದ್ದು ಒಂದು 1/2 ಗಂಟೆ 4 ಗಂಟೆ ಆಗಿತ್ತು. 4 ಗಂಟೆ ಅಷ್ಟೊತ್ತು ನಾನು ಅಲ್ಲಿ ಹೋಗಿದ್ದೀನಿ. 4 ಗಂಟೆ ಅಷ್ಟೊತ್ತು ಹೋದ್ರೆ ಅಲ್ಲಿ ಹೇಮಂತ್ ಕುಮಾರ್ ಚೆನ್ನಾಗಿ ಮಾತಾಡ್ತಾ ಇದ್ದೆ ನಮ್ಮ ವೈದ್ಯಕಾಲ್ ಪೊಲೀಸ್ ಸ್ಟೇಷನ್, ಅದು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಸ್ವಲ್ಪ ದೊಡ್ಡದು. ಅಲ್ಲಿ ನಾವು ಒಳಗೋಗಿ ನಾನು ಹಿಂದ್ಗಡೆ ಹೋಗಿ ಕೂಡಿಸಿದ್ದಾರೆ ಅಲ್ಲಿ. ಸೊ ಬೇರೆ ಮಾತಾಡಿದ್ವಿ ಹಿಂಗೆ ಹಿಂಗೆ ನಾವು ಮಾತಾಡ್ ಅಲ್ಲಿ ಕೂತ್ಕೊಂಡು ಕಾಯಕ್ ಶೋ ಆಯ್ತು. ಅಲ್ಲಿ ಅವ್ರು ಬಿಟ್ಟರು ಬರ್ತಾರೆ ಮಾತಾಡ್ತಾರೆ ಚಂದನ್ ಕುಮಾರ್ ಎ ಸಿ ಪಿ ಅಂತ. ಕಾದು 4 ಗಂಟೆಯಿಂದ 5 ಗಂಟೆ ಆಯಿತು, 6 ಗಂಟೆ ಆಯಿತು, 7 ಗಂಟೆ ಆಯಿತು, 7:30 ಆಯಿತು, ಏನಾಗ್ತಾ ಇದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಮಗೆ ಇದನ್ನ ಮಾಡಿದ್ರು, ನನಗೆ ಒಂದು ಇದನ್ನ ಲೆಟರ್ ಬರೆಯೋಕ್ಕೆ ಇದು ಒಂದು ನಿಮ್ಮೆಲ್ಲ ಕೇಸ್ ಇದೆ ಈ ಟ್ವೀಟ್ ಇಂದು ಪ್ರಾಬ್ಲಮ್ ಅಂತ ಬಂದು. ಟ್ವೀಟ್ ಇನ್ ಪ್ರಾಬ್ಲಮ್ ಅಂದ್ರೆ ನಾನು ಅದಕ್ಕೆ ನಿಮ್ಗೆ ಹೇಳಿಕೆ ತಗೋಬೇಕು ಅಂತ ಬಂದು ಹೇಳಿಕೆ ತಗೊಂಡೆ. ಹೇಳಿಕೆ ತಗೊಂಡೆ ಕೊಟ್ಟೆ, ಒಂದು ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫ್ ಇದು ನನ್ನ ಉದ್ದೇಶ ಇದು ನಾನು ಮಾಡಿದ್ರು ಅಂತ ಕೊಟ್ಟೆ. ಅವ್ರು ಆಮೇಲೆ ನಾನು ಸರ್ ಇವಾಗ ಟ್ವೀಟ್ ಏನ್ ಮಾಡ್ಬೇಕು ಹೇಳಿ, ನನಗೆ ಇದನ್ನ ಇರೇಸ್ ಮಾಡ್ಬೇಕು ಅಂದ್ರೆ ಇರೇಸ್ ಮಾಡೋಣ, ಇದನ್ನ ಏನ್ ಬೇಕಾದ್ರು ಮಾಡ್ಕೊಂಡು ನನಗೆ ನಾನು ಮನೆಗೆ ಹೋಗ್ಬೇಕು, ನಾನು ಇನ್ನು ಜಿಮ್ಗೆ ಹೋಗ್ಬೇಕು, ಇದು ಅದು ನನ್ಗೆ ಏನಾಗ್ತಾ ಇದೆ. ಅವ್ರು ಆಮೇಲೆ ನಾನ್ ಬೇಲಬಲ್ 504 504 ಅಂದಾಗ ನನಗೆ ಒಬ್ಬ ಏನೋ ಒಂದು ಕೇಸ್ ಹಾಕ್ಬೇಕು ಅಂತ. ಯಾರಿಂದ ಕೇಸ್ ಬಂದಿದೆ ಅಂತ ಕೇಳ್ತಾ ಇದೆ ಕಂಪ್ಲೇಂಟ್, ಯಾರಿಂದ ಬರ್ತಾ ಇದೆ ಅಂತ ನಮ್ಗೆ ಹೇಳಿಲ್ಲ. ನಾನು ಕೇಸು ತೋರಿಸಿ ಕಂಪ್ಲೇಂಟ್ ತೋರಿಸಿ ಯಾರಿಂದ ಬಂದಿದೆ, ನಾನು ಅರೆಸ್ಟ್ ಆಗಿದ್ದೀನಿ, ನನ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅದ ನಂತರ ನಮ್ಗೆ ಅಲ್ಲಿ ಕಂಪ್ಲೇಂಟ್ ನಾನು ಅಲ್ಲಿ ಕಾದೆ ಕಾದ್ರೆ ಆಮೇಲೆ ಎ ಸಿ ಪಿ ಅವ್ರು ಬಂದರು. ಆಮೇಲೆ ಈ ರೀತಿ ಆಮೇಲೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಅವ್ರು ನನಗೆ ಅವ್ರು ಹೇಳಿದ್ರು ನಾನೇ ಕೇಸ್ ಹಾಕಿದ್ದೀನಿ. ನಾನೇ ಕೇಸ್ ಹಾಕಿದ್ರೆ ಸುಮೋಟು ಅಂದ್ರೆ ಪೊಲೀಸ್ ಅವರೇ ಅವರಾಗ ಅವರೇ ತಗೊಂಡು ಅದನ್ನ ಕೇಸ್ ಮಾಡಿದ್ದಾರೆ. ಅದು ಅಷ್ಟೊತ್ತಾಗಲೇ ಒಂದು 9-10 ಗಂಟೆ ಆಗಕ್ಕೆ ಶುರುವಾಯಿತು. ಇನ್ನೂ ಒಂದು ಸ್ವಲ್ಪ ಕಾಸ್ಬಿಟ್ಟು ಅವ್ರು ಪಾಪ ಪೊಲೀಸ್ನವ್ರು ಅದು 12 ಗಂಟೆ ಆಗುವಷ್ಟೊತ್ತಿಗೆ ಒಂದು ಸ್ವಲ್ಪ ಹೊಟ್ಟೆ ಹಸ್ತಿತ್ತು ನನಗೆ, ಯಾಕಂದ್ರೆ ಬೆಳಗ್ಗೆ ಏನು ತಿಂದಿರಲಿಲ್ಲ ಅದು ಮಧ್ಯಾಹ್ನದಿಂದ. ಏನೋ ಒಂದು ಸ್ವಲ್ಪ ತಂದು ಆಮೇಲೆ ನಮ್ಮ ಜಡ್ಜ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕು, ಇದು ನಾನ್ ಬೇಲಬಲ್. 12 ಗಂಟೆ ಅಲ್ಲಿ ಕಾದಿದ್ದೀನಿ ಅಲ್ಲಿ, ಇದು ಅದು ಏನೋ ಸ್ವಲ್ಪ ತಿನ್ಕೊಂಡು ಆಮೇಲೆ ನಾವು ಇಲ್ಲಿ ವೇಟ್ ಮಾಡ್ಕೊಂಡು ಅಲ್ಲಿ ಸೀದಾ ಅಲ್ಲಿ ನನ್ನ ಈ ಕಡೆ ಆ ಕಡೆ ಕರ್ಕೊಂಡು ನಮಗೆ 1:00 to 12:30 ಅಷ್ಟೊತ್ತಿಗೆ ನಾವು ಕೋರಮಂಗಲದಲ್ಲಿ ಮ್ಯಾಜಿಸ್ಟ್ರೇಟ್ ಆಫೀಸ್ಗೆ ಹೋಗಿ ಮ್ಯಾಜಿಸ್ಟ್ರೇಟ್ ಮನೆಗೆ ಹೋದ್ವಿ. ಸರ್ ಅಲ್ಲಿ ಏನಾಗಿತ್ತಂದ್ರೆ ನೀವು ಎಲ್ಲಿದ್ದೀರಾ, ನಿಮ್ಮನ್ನು ಹುಡುಕೋದಕ್ಕೆ ಎಲ್ಲಾ ಸಂಘಟನೆ ಲೀಡರ್ಗಳು ನಾಯಕರು ಮೇಡಮ್ ಸರ್ಚಿಂಗ್ ವಾರಂಟ್ ಆಗ್ಬಿಟ್ಟಂತ ಕಮಿಷನರ್ ಆಫೀಸ್ ಹತ್ರ ಹೋಗಿ ಡಿ ಸಿ ಪಿ ರಾವ್ ಅವರಿದ್ರು, ಕಮಿಷನರ್ಸ್ ಇರಲಿಲ್ಲ, ಕಮಲ್ ಪಂತ್ ಅವರು ವಿಧಾನಸೌಧದಲ್ಲಿ ಸೆಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲೋಗಿರೋದ್ರಿಂದ ಡಿ ಸಿ ಪಿ ರಾವ್ ಅನ್ನೋರಿದ್ರು ಎಲ್ಲಾ ಸಂಘಟನೆಯವರು ಹೋಗಿ ಅಲ್ಲಿ ಚೇತನ್ ಸರ್ ಯಾವ ಸ್ಟೇಷನ್ ಇದ್ದಾರೆ
ಎಲ್ಲಿದ್ದಾರೆ ಹೇಳಬೇಕು ಅಂತ ಎಲ್ಲ ಕೂತ್ಕೊಂಡಿದ್ದೆ. ರಮೇಶ್ ಇಲ್ಲಿ ಏನಾಗಿದೆ ಮುಖ್ಯವಾಗಿ ಅಂದ್ರೆ, ಎಲ್ಲಿ ಜನ ಬರ್ತಾರೆ, ಸಂಘಟನೆಗಳು ಬರ್ತಾರೆ, ಮೀಡಿಯಾ ಬರ್ತಾರೆ, ಹೋರಾಟಗಾರರು ಬರ್ತಾರೆ, ನಮ್ಮ ಫ್ಯಾಮಿಲಿನೂ ಬರ್ತಾರೆ, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಅನ್ನೋ ಕಾರಣಕ್ಕೆ ಈ ಪೊಲೀಸ್ ವ್ಯವಸ್ಥೆ ಸೋ ಮೋಟೋ ಕೇಸ್ ಆಗತ್ತೆ ಅಷ್ಟೇ ಅಲ್ಲದೆ, ಅರೆಸ್ಟ್ ಅಂತ ಹೇಳದಿರೋದಷ್ಟೇ ಅಲ್ಲದೆ, ಇನ್ಫಾರ್ಮ್ ಮಾಡೋದಷ್ಟೇ ಅಲ್ಲದೆ, ಏನ್ ಮಾಡಿದರೆ ಸ್ಪಷ್ಟವಾಗಿ ಅಂದ್ರೆ ಬೇರೆ ಕಡೆ ಬಚ್ಚಿಡಕ್ಕೆ ಇವಾಗ ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇವತ್ತಿಗೂ ನನ್ ಜೈಲ್ ಹೋದ್ರೆ ನನ್ ಗೊತ್ತಾಯ್ತು ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ, ಎಷ್ಟೋ ಜನ ಯುವಕರನ್ನ ಫಾಲ್ಸ್ ಕೇಸ್ಗಳು ಹಾಕಿ ಅದನ್ನು ಮಾಡಿ ಮತ್ತೆ ಮುಖ್ಯವಾಗಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಇಟ್ಕೊಂಡು ಒಡೆಯೋದು ಬಡಿಯ ನನ್ಗೆ ಯಾರು ಒಡೆಯೋದು ಬಡಿಯೋದು ಮಾಡಲಿಲ್ಲ ನನ್ಗೆ ಯಾರು ನಿಜ ಹೇಳ್ಬೇಕಂದ್ರೆ ಯಾರು ಕೆಟ್ಟದಾಗೂ ಮಾತಾಡ್ಲಿಲ್ಲ. ನನ್ಗೆ ಏನಾಗ್ತಾ ಇದೆ ಹೇಳಿದ್ರೆ ಎಲ್ಲ ಒಂದ್ ಕಡೆ ಬಚ್ಚಿಟ್ಕೊಂಡು ಅದ್ ರೂಮ್ ನಾಗ ಇಟ್ಬಿಟ್ಟು ನನ್ ಮುದ್ದೆ ಇಟ್ಬಿಟ್ಟು ಅದನ್ನ ಬಚ್ಚಿಟ್ಬಿಟ್ರೆ ಅಷ್ಟೇ. ಆದ್ರೆ ಬೇರೆ ಹುಡುಗರನ್ನೆಲ್ಲ ಇಟ್ಕೊಂಡು ಎಲ್ಲೋ ಮೂಲೆಯಲ್ಲಿ ಇಟ್ಕೊಂಡು ಹೊಡೆದಾಗ್ತಾರೆ, ರೂಪ್ತಾರೆ. ನನ್ಗೆ ಅಲ್ಲಿ ಈಗ ಅದು ಕಾಳ ಅವ್ನ್ ಏನೇನೋ ಹಾಕ್ಬಿಟ್ಟು ಕಟ್ಟ ಹಾಕ್ಬಿಟ್ಟು ಚಿತ್ರ ಹಿಂಸೆ ಕೊಡ್ತಾರೆ. ಇದನ್ನ ನಾವು ಪೊಲೀಸ್ ವ್ಯವಸ್ಥೆ ಅನ್ನೋದು ಅದಿರೋದು ಲಾ ಅಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡಕ್ಕೆ, ಇದು ಪೊಲೀಸ್ ಸ್ಟೇಟ್ ಆಗ್ಬಿಟ್ಟು ಇದನ್ನ ಇವ್ರು ಹೇಳದಂಗೆ ಕೇಳ್ದಂಗೆ ಇವರೇ ಒಂದು ಜಸ್ಟಿಸ್ ಕೊಡೋದಕ್ಕೆ ಪ್ರಶ್ನೆ ಬರಲ್ಲ. ಇವ್ರು ಜಸ್ಟಿಸ್ ಕೋರ್ಟ್ಸ್ ಕೊಡಿದೆ, ನಮ್ಗೆ ಕೋರ್ಟ್ಸ್ ಕೊಡಿದೆ. ನಾವು ಬೇರೆ ಬೇರೆ ಕಡೆ ನಾವ್ ಎಷ್ಟೋ ಕೇಸ್ ಕೊಂಡು ನೋಡಿದೀವಿ ಹೇಗೆ ಪೊಲೀಸ್ ಜಸ್ಟಿಸ್ ಕೈನಲ್ಲೇ ತಗೊಂಡ್ರೆ ಯಾರ್ಯಾರು ಪಾಪ ಇನ್ನು ಕೋರ್ಟ್ ಅಲ್ಲಿ ತೀರ್ಮಾನ ಆಗದೇ ಇರೋನನ್ನ ಶೂಟ್ ಮಾಡಿರೋದು ನಮ್ಗೆ ಗೊತ್ತಿದೆ ಬೇರೆ ಬೇರೆ ಕೇಸ್ಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಅವರೇ ಒಂದ್ ಕದ್ದು ಮುಚ್ಚಿ ಸಿಕ್ಕಾಬಡೆ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಾಗಿ ಆಮೇಲೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇದಕ್ಕೆ ಹೋದಾಗ ಅಷ್ಟೊತ್ತಿಗಾಗಲೇ 12:30 ಆಯ್ತು. ಅಲ್ಲಿ ಒಂದ್ ರೀತಿ ಅವರು ಮ್ಯಾಜಿಸ್ಟ್ರೇಟ್ ಅವರು ಅದು ಜಡ್ಜ್ ಅವರು ಏನ್ ಮಾಡಿದ್ರು, ಅವ್ರಿಗೆ ಬಾಲನ್ ಅವರು ವಾದ ಮಾಡಿದ್ರು ಅಲ್ಲಿ ಇಲ್ಲ ಬೇಲ್ ಕೊಡಕ್ ಆಗಲ್ಲ ಹೋಗ್ಬೇಕು ಅಂತ ಅಲ್ಲಿಂದ ಸರಿ ನಾನು ಕಳಿಸ್ತು ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿನಲ್ಲಿ ಮಧ್ಯರಾತ್ರಿ 1:30 ತರ್ತೀನಿ. ಅದು ಪರಪ್ಪನಗರ ನಾನು 12 ಒಂದ್ಸಲಿ ಹೋಗಿದ್ದೆ. ಅಲ್ಲಿ ಕತೆಗಳು ಕೇಳಬೇಕು, ಅಲ್ಲಿ ಬಹಳ ಒಳ್ಳೊಳ್ಳೆ ಕತೆಗಳು ಇರುತ್ತೆ. ಅದು ಆ ದಿನಗಳ ಟೈಮ್ ಅಲ್ಲ, ಅದಾದ್ಮೇಲೆ 2010-11 ಹೋಗಿ ಅಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೆ ಅಡುಗೆ ಮನೆ ಎಲ್ಲಿ ಜಾಗ ನೋಡ್ಕೊಂಡು ಒಂದ್ಸ್ವಲ್ಪ ಜನ ಇನ್ಮೇಟ್ಸ್ ಹತ್ರ ಮಾತಾಡಿ ಅಲ್ಲಿ ಬಹಳ ಜನ ಮಾಸ್ಟರ್ಸ್ PhD ಮಾಡಿರೋ ಎಷ್ಟೋ ವಿದ್ಯಾವಂತರಿದ್ರು ಅವರಿಗೆ ನಾಗರಿಕ ಸಮಾಜಕ್ಕೆ ಹೇಗೆ ಒಳ್ಳೆ ನಾಗರಿಕರ ಕರ್ಕೊಂಡ್ ಬರಬೇಕು ಅವ್ರ ಪರಿವರ್ತನೆ ಆದ್ಮೇಲೆ ಅನ್ನೋ ರೀತಿಯಲ್ಲಿ ನಮ್ಗೆ ಎಷ್ಟೋ ಒಂದ್ ರೀತಿ ಅವರು ನಾನು ಮೀಡಿಯಾ ಮುಂದೆ ಚರ್ಚೆ ಮಾಡಿದ್ದೆ. ಸೊ ಅವಾಗ ಒಂದ್ಸರಿ ವಿಸಿಟ್ ಮಾಡಿರೋದು ಬಿಟ್ರೆ ನಮ್ಮ ಪರಪ್ಪನಗರ ಹೋಗಿರ್ಲಿಲ್ಲ. ಅಲ್ಲಿ ಜುಡಿಷಿಯಲ್ ಕಸ್ಟಡಿ ಕರ್ಕೊಂಡು 1:30 ನಮಗೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾತ್ರಿ ಹೊತ್ತು ಅಲ್ಲಿ ನನ್ಗೆ ಎಲ್ಲ ಒಂದ್ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಕೋವಿಡ್ ವಾರ್ಡ್ ಅಂತ ಹೊಸದಾಗ ಕಟ್ಟಿದ್ದಾರೆ. ಅಲ್ಲಿ ಒಳಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಇವಾಗ ಅವ್ರಿಗೂ ಒಂದ್ ಸ್ವಲ್ಪ ಫ್ಯಾಸಿನೇಷನ್, 1:30 ಆಗಿದೆ ರಾತ್ರಿ, ನೈಟ್ ವಾರ್ಡನ್ಸ್ ಬಂದಿದ್ದಾರೆ. ನೈಟ್ ವಾರ್ಡನ್ಸ್ ಮಾಮೂಲಿಯಾಗಿ ಯಾರೋ ಹೊಸ 1:30 ಯಾರೋ ಜಾಸ್ತಿ ಬರಲ್ಲ. ಬಂದಾಗ ಯಾರೋ ಒಬ್ಬ ಸಿನಿಮಾ ಸೆಲೆಬ್ರಿಟಿ ನಾವು ನೋಡಿದೀವಿ, ಅದೇ ನೋಡಿದ್ರು ನೋಡಿದ ತಕ್ಷಣ ಅವರು ಒಂಥರ ಒಂದು ಕ್ಯೂರಿಯಾಸಿಟಿ ಆಯ್ತಲ್ಲಿ. ಆದ್ಮೇಲೆ ಅಲ್ಲಿ ನಾನು ನೋಡಿದೆ ಅಲ್ಲಿ ಬೇರೆ ಬೇರೆ ಕಡೆ ಎಷ್ಟೋ ಜನ ಮಲ್ಕೊಂಡಿದ್ರು, ಅದ್ರ ಲೈಟ್ ಆಫ್ ಆಗಿ ಲೈಟ್ ಎಷ್ಟೋ ಆಫ್ ಆಗಿದ್ದು ಮಲ್ಕೊಂಡಿದ್ರು. ನನಗೆ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲರೂ ಮಲಗಿರೋದು ನೋಡಿದೆ. ಈ ಲೈ ಮಲಗಿರೋದು ನೋಡಿದ್ರು ಲೈಟ್ ಕಾಣುತ್ತಲ್ಲಿ ಅಲ್ಲಿ ಕತ್ತೆ, ಅದು ಯಾರು ಯಾವತ್ತೂ ಕೂಡ ಪೊಲೀಸ್ ಇದರಲ್ಲಿ ಒಂದು ಸೆಲ್ಲಲ್ಲಿ ಲೈಟ್ ಆಫ್ ಮಾಡಲ್ಲ. ಬೆಳಿಗ್ಗೆ ಇವತ್ತು ನಮ್ಗೆ ಬೆಳಕೆ ಇರುತ್ತೆ, ರಾತ್ರಿ ಇವತ್ತು ಲೈಟ್ ಹಾಕಿ ಹಾಕಿರ್ತಾರೆ. ಸೊ ಅಲ್ಲಿ ಲೈಟ್ ಹಾಕಿರೋದು ನಾ ಎಲ್ಲರೂ ಮಲಗಿರೋದು ನೋಡಿದೆ. ಅವನು ನಾನು ಈ ಕಡೆ ಒಂದ್ ಕಡೆ ಕರ್ಕೊಂಡೋಗಿ ಅಲ್ಲಿ ಯಾವುದೋ ಒಂದು ರೂಮ್ಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನನಗೆ ಸೆಲ್ಲಲ್ಲಿ ಅದು ಸೆಲ್ 12, ನಾನು ನಂಬರ್ 1957, ನಾನು ಸೆಲ್ 1950 2022 1957 ಇನ್ಮೇಟ್ಸ್ ಆಗಿದೆ ನಾನು 1957. ಅಲ್ಲಿ ಒಳಗೆ ಕರ್ಕೊಂಡೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ 4 ಜನ ಮಲಗಿದ್ದಾರೆ. ಒಂದು ಸಣ್ಣ ಅದು ಒಂದು ಸೆಲ್ಲು ರೂಮಲ್ಲಿ ಲೈಟ್ ಹಾಕಿದೆ, 4 ಜನ ಮಲಗಿದ್ರೆ ಅಲ್ಲಿ ಇದಿದೆ. ಅಲ್ಲಿ ಒಳಗೆ ಅಲ್ಲಿ ಏನೋ ಸ್ವಲ್ಪ ಚಪ್ಪಲಿ ಗಿಪ್ಪಿ ಬ್ಯಾಗ್ಸ್ ಒಂದ್ ಕಡೆ ಹಾಕಿದ್ದಾರೆ, ಇಲ್ಲೇ ಮಲ್ಕೊಳ್ಳಿ ಅಂತ. ಅಲ್ಲಿ ಅದು ಒಂದು ಹೆಂಗಿದೆ ಅಂದ್ರೆ ಅದು ಒಂದು ಸಣ್ಣ ರೂಮು, ಹಿಂದ್ಗಡೆ ಒಂದು ಇಷ್ಟು ಒಂದು ಕಟ್ಟೆ ಇದೆ, ಆ ಕಟ್ಟೆ ಹಿಂದೆ ಅಲ್ಲಿ ಒಂದು ಟಾಯ್ಲೆಟ್, ಓಪನ್ ಟಾಯ್ಲೆಟ್, ಒಂದು ಸಿಂಕ್, ಒಂದು ಟಬ್, ಒಂದು ಟಬ್ ಅಂದ್ರೆ ಒಂದು ಬಕೆಟ್, ಅಲ್ಲಿ ಟಬ್ ಬ್ಯಾಗ್ ಡಸ್ಟ್ಬಿನ್, ಒಂದು ಇನ್ನೊಂದು ಸಣ್ಣ ಬಕೆಟ್, 4 ಜನ ನೆಲ ಮೇಲೆ ಮಲಗಿದ್ರು. ಇಲ್ಲಿ ಒಂದು ಸಣ್ಣ ಜಾಗ ಚಪ್ಪೆ ಇರೋ ಕಡೆ ನಾವು ಅದನ್ನ ಜರುಗಿಸ್ಕೊಂಡು ನಾನು ಅಲ್ಲೂ ಒಳಗೆ ಹೋಗಿ ಅಲ್ಲಿ ಹಾಸ್ಕೊಂಡೆ. ಅಲ್ಲಿ ಒಬ್ರು ಎದ್ದಿದ್ರು, ಅವರು ಓ ನೀವೇ ಅಂತ ಜೋಡಿಸಿಡಿದ್ರು. ಅಲ್ಲಿ ನಾನು ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಅಂತ ನನಗೆ ಗೊತ್ತಾಯ್ತು. ಓ ಇದು ಒಂದು ರೀತಿ ಎಲ್ಲರ ಜೊತೆಗೆ ಯೂಸ್ ಮಾಡ್ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ, ಅದನ್ನ ನಾವು ಅದು ಹೆಂಗಿರುತ್ತೆ.
ಅಲ್ಲಿ ಮಲ್ಕೊಂಡಾಗ ಅದನ್ನೊಂದು ಟೈಲ್ ಫ್ಲೋರ್. ನನಗೆ ಇದ್ಯಾಕೆ ವಿಶೇಷ ಅಂದ್ರೆ, ನಾನು 19-20 ವರ್ಷ ಆಗಿದ್ದಾಗ ಅಮೆರಿಕದಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಸಮ್ಮರ್ ರಜಾ 3 ತಿಂಗಳಲ್ಲಿ ನಾನು ಇದನ್ ಮಾಡ್ಬೇಕಾಗಿತ್ತು. ಸಮ್ಮರ್ ರಜಾ 3 ತಿಂಗಳಲ್ಲಿ ನಾನು ಲೀಗಲ್ ಇಂಟರ್ನ್ ಆಗಿದ್ದೆ. ಆ ಲೀಗಲ್ ಇಂಟರ್ನ್ ಆಗಿದ್ದಾಗ ನನ್ನ ಫ್ರೆಂಡ್ಗಳೆಲ್ಲ ನನ್ನ ಜೊತೆಗೆ ಇರುವಾಗ ಸಮ್ಮರ್ ನಲ್ಲಿ ಅವರೆಲ್ಲ ರೂಮಲ್ಲಿ ಇದ್ದು ಹಾಸಿಗೆನಲ್ಲಿ ಮಲಗ್ತಾ ಇದ್ರು. ನಾನು ಅಲ್ಲಿ ಹಾಲ್ನಲ್ಲಿ ನನಗೇನೇನೋ ಹೋರಾಟದ ಯೋಚನೆಗಳು, ಇಂಡಿಯಾಗೆ ಹೋಗ್ಬೇಕು, ಸೇವೆ ಮಾಡಬೇಕು, ನಾನು ಹಾಲ್ನ ನೆಲದಲ್ಲಿ ಮಲ್ಕೊತಾ ಇದ್ದೆ. ಅವನ್ನ ಏನೋ ನೀನು ಏನೇನೋ ಮಾಡ್ತೀಯ, ನೀನು ಹಾಲಲ್ಲಿ ಮಲ್ತೀಯ, ಬಾ ಇಲ್ಲಿ ಏನೋ ಒಂದು ಹಾಸಿಗೆ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಏ ಇಲ್ಲ ಕಣೋ, ನಾನು ಇಂಡಿಯಾಗೆ ಹೋಗ್ತೀನಿ, ಇಂಡಿಯಾಗೆ ಹೋದ್ರೆ ಹೋರಾಟ ಮಾಡ್ಬೇಕು, ಹೋರಾಟ ಆಗಿ ಜೈಲ್ಗೆ ಹಾಕ್ತಾರೆ, ಜೈಲಾಗ ರೂಢಿ ಮಾಡ್ಕೋಬೇಕಲ್ಲ. ಅದಕ್ಕೆ ನಾನು ಅದನ್ನ ಅಲ್ಲಿ ಅಲ್ಲಿ ಮಲ್ಕೊಂಡಿದ್ದೆ. ನನಗೆ ಅವಾಗ ಅಲ್ಲಿ ನೆನಪದ್ದು, ಓಹೋ ಇದು ಒಂದು ರೀತಿ ಹಿಂಗೆ ಇರುತ್ತೆ, ಇದೇ ನಾನು ಅವಾಗ 20 ವರ್ಷದಿಂದೆ ಅದನ್ನೇ ನನಗೆ ಕಂಡಿದ್ದ ಕನಸು 3 ತಿಂಗಳು ಮಾಡಿದ್ರೆ ಇವಾಗ ಅದು ಬಂದಿದೆ. ಅದು ಅಲ್ಲಿ ಅಮೆರಿಕದ ಜೈಲ್ಗಳಲ್ಲಿ ಹಾಸಿಗೆಗಳು ಕೊಡ್ತಾರೆ, ಇಲ್ಲಿ ನೆಲದ ಮೇಲೆ. ಸೊ ಅಲ್ಲಿ ಅಲ್ಲಿ ನೆಲದ ಮೇಲೆ ಅದು ಹಾಸ್ಕೊಂಡು ಅದೇ ಜಾಗದಲ್ಲಿ ನಾನು ಆ ದಿನ ಬೆಳಗ್ಗೆ ಅಲ್ಲಿ ಒಳ್ಳೇದು ಏನಂದ್ರೆ, ಫಸ್ಟ್ ಆಫ್ ಆಲ್ ನನ್ನ ಜನರ ಜೊತೆ ಮಾತ್ರ ನನಗೆ ಇವಾಗ ನಾನು ಮನೆಗೆ ಬಂದೆ, ಈಗ ತಾನೇ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಏನ್ ನೋಡ್ಕೊಂಡೆ ಅಂದ್ರೆ, ನಾನು ಕನ್ನಡಿ ಇದ್ದದೆ ಆ ಕನ್ನಡದ ಮುಖ ನೋಡ್ತಾನೆ. ಯಾಕಂದ್ರೆ ನಾನು 6-7 ದಿನದಲ್ಲಿ ನಾನು ಒಂದ್ಸರಿ ನನ್ನ ಮುಖ ನೋಡ್ಕೊಂಡೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಎಲ್ಲಾರ ಮುಖನೂ ನೋಡ್ತೀವಿ, ಆದ್ರೆ ನಮ್ಮ ಮುಖ ನಾವು ನೋಡ್ಕೊಳ್ಳಲ್ಲ. ನಮ್ಮ ಮುಖ ನಾವು ನೋಡ್ಕೊಳ್ಳಲ್ಲ ಅಂದಾಗ ನಮ್ಗೆ ನಾವ್ ಏನ್ ಕಾಣ್ತೀವಿ ಏನು ಅಂತ, ದಿನನಿತ್ಯ ನಾವು ಅದೆಲ್ಲ ಮುಗಿದ್ರೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇಲ್ಲಿ ನೋಡಿದ್ರೆ ಇದೇ ರಿಫ್ಲೆಕ್ಷನ್ ಕಾಣುತ್ತೆ, ಏನೋ ಇಲ್ಲಿ ರಿಫ್ಲೆಕ್ಷನ್ ನೋಡ್ತಾ ಇದ್ವಿ. ಅಲ್ಲಿ ಏನು ಫೋನು ಇಲ್ಲ, ಏನು ರಿಫ್ಲೆಕ್ಷನ್ ಏನಿಲ್ಲ. ಸೊ ನಮಗೆ ಮುಖ ನೋಡಲ್ಲ. ಎಷ್ಟೋ ಸರಿ ಬಹುಶಃ 10-15 ವರ್ಷ ಅದು ಕೆಲವು ವರ್ಷಗಳು ಇದ್ರೆ ಒಳಗೆ ನಮ್ಮ ಮುಖನೇ ನಾವು ಮರ್ತೋಗ್ಬಿಡ್ತೀವಿ. ಸೊ ಅಲ್ಲಿ ಆ ರೀತಿನಲ್ಲಿ ಅಲ್ಲಿ ಆ ದಿನ ರಾತ್ರಿ ಒಂದು ಒಳ್ಳೇದಂದ್ರೆ, ಅಲ್ಲಿ ಊಟ 3 ಸರಿ ಕೊಡ್ತಾರೆ, ತಿಂಡಿ ಒಂದು 7-8 ಗಂಟೆಗೆ, ಮಧ್ಯಾಹ್ನ ಒಂದು ಊಟ ಒಂದು 12:30-1 ಗಂಟೆಗೆ, ರಾತ್ರಿಗೆ ಒಂದು 7 ಗಂಟೆಗೆ ಊಟ ಕೊಟ್ಬಿಟ್ಟು ಮುಚ್ಚಿಕೊಡ್ತಾರೆ ಅಷ್ಟೇ. ಆಮೇಲೆ ಆ ಊಟ ಫ್ರೆಶ್ ಆಗಿರುತ್ತೆ, ಮುದ್ದೆ ಕೊಡ್ತಾರೆ. ಮುದ್ದೆ ಕೊಟ್ಟಿದ ತಕ್ಷಣ ನನ್ಗೆ ಬಹಳ ಖುಷಿಯಾಗೋಯ್ತು, ಏನೋ ಮುದ್ದೆ ತಿಂತಾ ಇದೆ. ಅದು ಊಟ ಚೆನ್ನಾಗಿತ್ತು, ನನಗೆ ಜೈಲ್ ಊಟ ಅಂತೂ ನನಗೆ ಖುಷಿ ಆಯ್ತು. ಆದ್ರೆ ಅದು ಅದ್ರ ಜೊತೆ ನಮಗೆ ಜಾಸ್ತಿ ಒಂದ್ ರೀತಿ ಅಲ್ಲಿ ಲಾಕ್ ಮಾಡಿರ್ತಾರೆ. ನಮಗೆ ನನಗೆ ಸೆಲ್ ಮೇಟ್ ಅಲ್ಲಿ 4 ಜನ ಬೇರೆಯವ್ರು ಇರೋದ್ರಿಂದ ನಾವು ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ವಿ. ಕನ್ನಡದವರೇ ಅಲ್ಲಿ ಎಲ್ಲಾರ ಜೊತೆನೂ ಮಾತಾಡೋ ಚಾನ್ಸ್ ಸಿಕ್ತು. ಸುತ್ತಮುತ್ತ ಅಲ್ಲಿ ಬೇರೆ ಬೇರೆ ತರ ಕ್ರೈಮ್ಗಳು ಮಾಡೋರಿದ್ರು. ಒಂದ್ ಹೇಳ್ತೀನಿ, ಕೆಲವರು ನನ್ ಜೊತೆ ಇರೋ ಸೆಲ್ಮೇಟ್ಗಳು ಜಾಸ್ತಿ ಜನ ಆಂಟಿ ಕರಪ್ಷನ್ ಬ್ಯೂರೋ, ಕರಪ್ಷನ್ ಇಶ್ಯೂ, ದುಡ್ಡಿನ ಹಗರಣಗಳು, ದೊಡ್ಡ ದೊಡ್ಡ 1,400 ಕೋಟಿ ಹಗರಣ ಇದು ಅದು ಸಿಗಾಕೊಂಡು ಬೇರೆ ಬೇರೆ ರೀತಿ ಈ ರೀತಿ ಗವರ್ಮೆಂಟ್ ಆಫೀಸ್ ಅಲ್ಲಿ ದುಡ್ಡಿನ ವಿಚಾರನ ಸಿಗಾಕೊಂಡ್ರೆ ನನ್ ಜೊತೆ ಇರೋ ನಮಗೆ ಪಕ್ಕದ ಕಡೆ ಇರೋರು ಎಷ್ಟೋ ಒಂದ್ ರೀತಿ ರೌಡಿಸಮ್ ಇತ್ತು. ಆಮೇಲೆ ಈ ಕಡೆ ಸೆಲ್ ಪಕ್ಕನೆ, ನನ್ ಸೆಲ್ ಪಕ್ಕನೆ ಸಿಂಗಲ್ ಸೆಲ್ ನಲ್ಲಿ ಯಾರಿದ್ರು ಅಂದ್ರೆ ಅಡ್ವೊಕೇಟ್ ಜಗದೀಶ್, ವಕೀಲ್ ಜಗದೀಶ್. ಸೊ ನಾವು ಬೆಳಿಗ್ಗೆ ನಾನು ವಕೀಲ್ ಜಗದೀಶ್ ನಾವು ಮಾತಾಡ್ತಾ ಇದ್ವಿ. ನಾವು ಎಷ್ಟೋ ಅಲ್ಲಿ ಸೆಲ್ಲಿನ ಆಚೆ ಬಂದು ಅವ್ರಿಗೆ ಒಳಗಿದ್ದಾಗ ನಾನು ಆಚೆಯಿಂದ ಮಾತಾಡೋದು, ಆಚೆಯಿಂದ ಇವ್ರು ಒಳಗಿದ್ದಾಗ ನಾನು ಅವ್ರು ಮಾತಾಡೋದು, ಅದು ಒಂದು ನೆನಸಾಯ್ತು. ಮತ್ತೆ ಒಂದು ಬಾಬಾ ಸಾಹೇಬ್ ಕೆಲವು ಪುಸ್ತಕಗಳು ಕೊಟ್ಟಿದ್ದು ಬೇಗ, ಅದನ್ನೆಲ್ಲ ನಾನು ಓದ್ತಾ ಇದ್ದೆ, ಅದನ್ನ ಓದ್ತಾ ಇದ್ದೆ, ಓದಕ್ಕೆ ಅವಕಾಶ ಸಿಗ್ತಾ ಇತ್ತು. ಆಮೇಲೆ ಅಲ್ಲಿ ಬೇರೆ ಬೇರೆ ಅಲ್ಲಿ ನಾನು ಹೋಗಕ್ ಮುಂಚೆ ನಾನು ಒಬ್ಬ 3 ವರ್ಷ ಹುಡುಗಿನೂ ಕೂಡ ಅತ್ಯಾಚಾರ ಮಾಡಿರೋನು ಒಬ್ಬರು ನೋಡಿದೆ. ಆದ್ರೆ ಬಹುತೇಕರಲ್ಲಿರೋರು ಒಂದ್ ರೀತಿ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಕ್ರೈಮ್ ಮಾಡಿರ್ತಾರೆ, ಅದ್ ಯಾವ್ದೋ ಒಂದ್ ಸಿಗಾಕೊಂಡು ಏನೋ ಒಂದು ತಪ್ಪು ಮಾಡಿರ್ತಾರೆ, ಆದ್ರೆ ಆದ್ಮೇಲೆ ಒಂದ್ ರೀತಿ ಪರಿವರ್ತನೆ ಆದ್ರೂ ಕೂಡ ವ್ಯವಸ್ಥೆ ಅವ್ರನ್ನ ವಾಪಸ್ ಕರ್ಕೊಂಬಂದು ಅವ್ರನ್ನ ಮಾಡಿಸ್ತಾ ಇರುತ್ತೆ. ಅಲ್ಲಿ ನಮಗೆ ಟೈಮ್ ಅನ್ನೋದು ನಮಗ್ ಗೊತ್ತಾಗಲ್ಲ. ಟೈಮ್ ಅನ್ನೋದು ಬೆಳಿಗ್ಗೆ ಹೊತ್ತು ನಾವೇನೋ ಒಂದ್ ಸಣ್ಣ ನೋಡ್ಕೊಂಡು ಟೈಮ್ ಅನ್ನೋದು ಊಟ ಇಷ್ಟೊಂದೆ ಅಂತ ಅನ್ಕೋಬಹುದು, ರಾತ್ರಿ ಒಟ್ಟು ಟೈಮ್ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಅದು ಅವ್ರು ತೆಗೆದಾಗಿರೋ ಟೈಮ್, ನಾವು ಒಳಗೆ ಜಾಸ್ತಿ ಇರ್ತೀವಿ, ಹೊರಗಡೆ ಜಾಸ್ತಿ. ಒಂದ್ ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡಕ್ ಚಾನ್ಸ್ ಸಿಗುತ್ತೆ, ಒಂದ್ ಸ್ವಲ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ವಾಕಿಂಗ್, ಸಂಜೆ ಊಟಕ್ ಮುಂಚೆ ಒಂದ್ ಸ್ವಲ್ಪ ವಾಕಿಂಗ್ ಸಿಗತ್ತೆ. ಅದ್ ಬಿಟ್ಟು ಅಲ್ಲೇ ಇರುತ್ತೆ ನಮ್ಗೆ ಒಂಥರ ಸಂಗೀತ ಅನ್ನೋ ನಾನು ಮಿಸ್ ಮಾಡ್ಕೊಂಡೆ. ಅದು ಅಲ್ಲಿ ಎಷ್ಟು ಅದ್ಭುತವಾಗಿ ಹಾಡಾಡ್ತಾರೆ, ಭೀಮ ಗೀತೆಗಳು, ಜನಪದ ಸಂಗೀತ, ಇವು ಸಿನಿಮಾ ಹಾಡುಗಳು ಸಹ ಅಲ್ಲಿ ಹಾಡಾಡೋದು. ಅದೇ ಒಂದ್ ರೀತಿ
ಒಂದು ನೀರಿಲ್ದೇ ಮರಳು ಭೂಮಿನಲ್ಲಿ ನೀರ್ ಸಿಕ್ಕಂಗೆ ಬಹಳ ಚೆನ್ನಾಗಿತ್ತು ಆ ಹಾಡುಗಳು ಕೇಳಿದಾಗ ನಮ್ಗೆ ಬಹಳ ಖುಷಿ ಆಯ್ತು. ಅವ್ರನ್ನ ಒಂದು ಆ ಡಯಾಲಿಸಿಸ್ ಪೇಷಂಟ್ ಒಂದು ಆಕೆ ಬಂದು ನಾವು ಅವ್ರಿಗೆ ಸಹಾಯ ಮಾಡೋದು. ಹತ್ತು ವರ್ಷದ ಹಿಂದೆ ಶಾಂತ್ ಕುಮಾರ್ ಒಂದ್ ರೀತಿ ಯಾರ್ದೋ ಹೆಸರಲ್ಲಿ ಯಾರೋ ಶ್ರೀಮಂತ ತಪ್ಪು ಮಾಡಿದ್ದಕ್ಕೆ ಇವನ ಹೆಸರು ಸೇರಿಸಿ ಇವನ್ನ ಹಾಕಿದಾರಲ್ಲಿ, ಇವನು ಅಮಾಯಕ ಅಂದ್ರೂ ಕೂಡ ಅಲ್ಲಿದ್ದಾರೆ. ಅದ್ರ ಜೊತೆ ನಮ್ಗೆ ಬಹಳ ಜನ ಅಲ್ಲಿ ಮಾತಾಡ್ತಾ ಎಷ್ಟೋ ಜನ ಅವ್ರ ಮಕ್ಕಳನ್ನ ನೆನ್ಸ್ಕೊಂಡು ಬಹಳ ಕಣ್ಣ ನೀರು ಹಾಕೊಂಡಿದ್ರು, ಬಹಳ ಒಳ್ಳೆ ಒಂದ್ ರೀತಿ ಪ್ರೀತಿಯಿಂದ ಮಾತಾಡೋರು ಬಹಳ ಜನ ಸಿಕ್ಕದ್ರು. ಆದ್ರೆ ಅದು ಮುಖ್ಯವಾಗಿ ನಮ್ಗೆ ಚಿಂತನೆ ಮಾಡಕ್ ಅವಕಾಶ ಸಿಗತ್ತೆ, ನಮ್ಗೆ ಒಳ್ಳೆ ಒಂದು ಚರ್ಚೆ ಮಾಡಕ್ ಅವಕಾಶ ಸಿಗತ್ತೆ, ಮತ್ತೆ ಒಳ್ಳೆ ಒಂದು ನಮಗೆ ಒಂದ್ ರೀತಿ ಮಾನಸಿಕವಾಗಿ ಒಂದು ಶಿಸ್ತಿನ ನಮ್ಗೆ ಸ್ವತಂತ್ರ ಅಂತೂ ಇರಲ್ಲ. ಸರ್, ನಿದ್ದೆ ಮಾಡೋ ಟೈಮಲ್ಲಿ ಸೊಳ್ಳೆಗಳ ಕಾಟ, ಸೊಳ್ಳೆಗಳು ನೊಣಗಳು ಸ್ವಲ್ಪ ಕಾಟಗಳು ಇದ್ದೇ ಇರುತ್ತೆ, ಆದ್ರೆ ನಿದ್ದೆ ಅದಿಲ್ಲ. ಬಟ್ ನಮ್ಗೆ ಏನಾಗತ್ತೆ, ನಾನ್ ರಾತ್ರಿ ಹೊತ್ತು ನಾನು ಎದ್ದೇಳ್ತಾ ಇದ್ದೆ, ಅಲ್ಲಿ ಲೈಟ್ ಹಿಂಗಿದ್ರು ಹಾಕಿರುತ್ತಲ್ಲ ರೂಮಲ್ಲಿ, ರಾತ್ರಿ ಹೊತ್ತು ಎದ್ದು ನಾನು ಎಷ್ಟು ಆರಾಮಾಗಿ ಓದ್ತಾ ಇದ್ದೆ. ಈಗ ಸಾರಿ ಇಂಟರಪ್ಟ್ ಮಾಡಕ್ಕೆ, ಇನ್ನೇನಿಲ್ಲ ಇದು ಒಂದು ಆರ್ ದಿನದ ಒಂದು ಪಯಣ, ಆರ್ ದಿನ ಆರ್ ರಾತ್ರಿ ಇದು ಒಂದು ಪಯಣ. ನಮಗೆ ಬಹಳ ಮುಖ್ಯವಾಗಿ ಈ ವಿ ರಾಮಸ್ವಾಮಿ ಪೆರಿಯಾರ್ ತಂದೆ ಪೆರಿಯಾರ್ ಇದ್ದೆ 80 ಸರಿ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. 80 ಸರಿ ಜೈಲಿಗೆ ಹೋಗ್ತಾರೆ, 15 ವರ್ಷದಲ್ಲಿ 23 ಸರಿ ಜೈಲಿಗೆ ಹೋಗ್ತಾರೆ. ನಮಗೆ ನಮ್ಮ ವಿಚಾರಗಳು ಎಷ್ಟು ಶಕ್ತಿ ಇದೆ ಅಂತ ನಮಗೆ ತೋರಿಸುತ್ತೆ. ಬಹಳ ಮುಖ್ಯವಾಗಿ ನಾವೆಲ್ಲೂ ಅವಹೇಳನಕಾರಿ ಮಾತು, ಎಲ್ಲೂ ಕೂಡ ಪ್ರಚೋದನಕಾರಿ ಮಾತು, ಎಲ್ಲೂ ಕೂಡ ಒಂದು ರೀತಿ ಕೆಟ್ಟ ಕೆಟ್ಟ ಮಾತುಗಳು ಆಡಿಲ್ಲ. ಯಾವ ರೀತಿನೂ ಕಾನೂನು ನನಗನ್ಸೋ ಪ್ರಕಾರ ನ್ಯಾಯಾಧೀಶರಂತೂ ಎಲ್ಲೂ ಉಲ್ಲಂಘನೆ ಮಾಡಿಲ್ಲ. ಆದ್ರೆ ನಮ್ಮ ವಿಚಾರ ಸಮಾನತೆಯ ವಿಚಾರ, ಈ ಭೇದ ಭಾವನೆ ಇಲ್ದೇ ಇರೋ ವಿಚಾರ, ಪ್ರಜಾಪ್ರಭುತ್ವ ಉಳಿಸೋ ವಿಚಾರ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ನಾವು ಒಂದು 3 ಲೈನ್ ಟ್ವೀಟ್ ಮಾಡಿದ್ರೆ ಅದನ್ನ ಜೈಲ್ಗೆ ಹಾಕೋ ಸಾಧ್ಯತೆ ಉಳ್ಬಾರ್ದು. ಅದನ್ನ ಬಂಧಿಸಕ್ಕೆ, ಅದನ್ನ ಮುಚ್ಚಾಕಕ್ಕೆ, ಅದು ಈ ವ್ಯವಸ್ಥೆಗೆ ಒಂದ್ ರೀತಿ ಭಯ ಆಗಿದೆ. ಅದ್ರ ಜೊತೆ ನಾವು ಸಂಘಟನೆ ಮಾಡ್ತಾ ಇದೀವಿ, ದೊಡ್ಡ ಮಟ್ಟದ ಶಕ್ತಿ ಆಗ್ತಾ ಇದೆ. ಇದು ಒಂದ್ ರೀತಿ ಈ ವ್ಯವಸ್ಥೆಯಲ್ಲಿರೋ 3 ಪಕ್ಷಗಳು ಮತ್ತೆ ಎಷ್ಟೋ ಒಂದ್ ರೀತಿಯ ವ್ಯವಸ್ಥೆಯಲ್ಲಿರೋ ಅಂಗಾಂಗಗಳಿಗೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಸರ್ಕಾರ ಯಾರಿಗ ಉಪಯೋಗಿಸ್ಬೇಕು ಅವ್ರಿಗ ಉಪಯೋಗಿಸಕ್ಕೆ ಆಗ್ಬಿಡತ್ತೆ ಅನ್ನೋ ಒಂದ್ ಭಯ ಇದೆ. ಈಶ್ವರಪ್ಪನ ಆಗ್ಬೇಕಾಗಿತ್ತಲ್ಲ. ಸೊ ಅದಕ್ಕೆ ಇದೆಲ್ಲ ನಾವು ಮುಂದೆ ಮಾತಾಡೋಣ ಹೋರಾಟ. ಆಮೇಲೆ ನಮ್ಗೆ ಇಲ್ಲದೆಲ್ಲ ನಿರೀಕ್ಷಿತನೇ ಅನಿರೀಕ್ಷಿತ ಏನಲ್ಲ. ನಾಗನೂರ ನಾಪ ಇಟ್ಕೊಳ್ಳಿ, ಹೋರಾಟ ಅಂದ್ರೆ ಸೆರೆ ಮನೆನೆ ಅರಮನೆ ಅಂತ ಭಾವಿಸ್ಕೊಂಡು ಹೋಗ್ತಾ ಇರ್ಬೇಕು. ಸೊ ನಮಗೇನು ಅದರಲ್ಲಿ ಮತ್ತೆ ಹೋಗ್ಬೇಕಾಗ ಬಂದ್ರೆ ನಾವ್ ಮತ್ತೆ ಹೋಗ್ಬೇಕಾಗತ್ತೆ. ಆದ್ರೆ ಮುಖ್ಯವಾಗಿ ಇಲ್ಲಿರೋ ಬಹುತೇಕರು ನಮ್ ಜೊತೆ ಸೇರ್ಕೊಂಡು ಜೊತೆಗೆ ಹೋಗಕ್ ರೆಡಿ ಇರ್ತೀರಾ, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ನಮಗೆ ನಮ್ ಹೋರಾಟ ಮುಂದುವರ್ಸತ್ತೆ, ನಮ್ ಹೋರಾಟ ಕೂಗು ಇನ್ನೂ ದೊಡ್ಡದಾಗ್ತಾ ಇದೆ, ಇನ್ನೂ ಶಕ್ತಿ ಆಗುತ್ತೆ, ಇನ್ನೂ ಗಟ್ಟಿ ಆಗುತ್ತೆ. ನಾವ್ ಇನ್ನೂ ಕೆಲಸ ಮಾಡೋಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಬಸವ, ಜೈ ಭೀಮ್.